ಈ ದಿನ ಏನು ನಮ್ಮ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆ, ಮತ್ತು ನಮ್ಮಲ್ಲಿ ಈಗ ಏನು ಕರ್ನಾಟಕ ರಾಜ್ಯದಿಂದ ಪ್ರಜಾಪ್ರಭುತ್ವ ಸಂವಿಧಾನ ಪೀಠಕ್ಕೆ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ದಲಿತ ಸಂಘಟನೆಗಳ ತವರೂರು ನಮ್ಮ ಕೋಲಾರ ಜಿಲ್ಲೆ. ಈ ಕಾರ್ಯಕ್ರಮ ನಂಬ್ಕೊಂಡಿರೋದಕ್ಕೆ ನಾವು ಸರ್ಕಾರಕ್ಕೆ ನಾವೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ. ಅದರ ಜೊತೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಸಂವಿಧಾನ, ಈ ದಿನ ಏನು ಪೀಠಿಕೆನವರು ಇಟ್ಟರು, ಇದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳು, ತುಂಬ ದಲಿತ ಸಂಘಟನೆಗಳ ಹೋರಾಟ ಶುರುವಾಗಿದೆ ನಮ್ಮ ಕೋಲಾರ ಜಿಲ್ಲೆಯಿಂದ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಪಾಷೆ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರಿಬ್ಬರೂ ಜನಪ್ರತಿನಿಧಿಗಳಿಗೂ ಮತ್ತು ದಲಿತ ಸಂಘಟನೆಯ ಮುಖಂಡರುಗಳಿಗೂ ಒಂದು ಸಭೆ ಕರೆದು ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ನಿಮ್ಮದೇನು ಪಾತ್ರ ಅಲ್ಲಿ, ನೀವು ಯಾರ್ಯಾರು ಬರಬೇಕು, ಯಾರ್ಯಾರು ಸೀನಿಯರ್ಗಳಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ನಮ್ಮಲ್ಲಿ ಅನೇಕ ನೂರಾರು ದಲಿತ ಮುಖಂಡರುಗಳು ಸೀನಿಯರ್ಗಳಿದ್ದಾರೆ ಇಲ್ಲಿ. ಕೋಟ್ಕನಹಳ್ಳಿ ರಾಮಯ್ಯಿಂದ ಹಿಡಿದು ವಿಜಯಕುಮಾರ್ರಿಂದ ಹಿಡಿದು ಸಿ ಎಂ ಮುನಿಯಪ್ಪನಿಂದ ಹಿಡಿದು ಚಂದ್ರಶೇಖರರಿಂದ ಹಿಡಿದು ಪಂಡಿತ್ ಮನೆಂಕಪ್ಪನವರಿಂದ ಹಿಡಿದು ಕೃಷ್ಣ ಪಿಚ್ಚಳ್ಳಿ ಶ್ರೀನಿವಾಸರಿಂದ ಹಿಡಿದು ಕೃಷ್ಣಪ್ಪನವರಿಂದ ಹಿಡಿದು ಹಲವಾರು ಜನ ಸಂಘಟನೆ ಮುಖಂಡರುಗಳಿದ್ದಾರೆ. ನಮ್ಮ ಡಿ ಪಿ ಎಸ್ ಮುನರಾಜಣ್ಣು, ನಮ್ಮ ದಲಿತ್ ನಾರಾಯಣಸ್ವಾಮಿಯವರು, ನಮ್ಮ ಕೃಷ್ಣ ಅವರು, ಸುಬ್ಬೂರವರು, ನಮ್ಮ ಆನಂದ್ರವರು, ನಮ್ಮ ಮತ್ತೊಂದು ಕೃಷ್ಣರವರು, ಎಲ್ಲ ದಲಿತ ಮುಖಂಡರುಗಳು ಸುಮಾರು ನೂರಾರು ಇಲ್ಲಿ ಸಂಘಟನೆಗಳಿರೋದ್ರಿಂದ ಎಲ್ಲ ಮುಖಂಡರುಗಳನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ನಾವು ಇವತ್ತೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಆ ಕಾರ್ಯಕ್ರಮಗಳ ದಲಿತ ಮುಖಂಡರುಗಳನ್ನು ಇವರು ಕಡೆಗಣಿಸಿ ಇವತ್ತೇನು ಈ ಕಾರ್ಯಕ್ರಮವನ್ನು ಇದು ಮಾಡ್ಕೊಂಡಿದ್ರೆ ನಾವು ಬೆಳಗ್ಗೆ ನನಗೆ ವಿಷಯ ಗೊತ್ತಾದಾಗ ರಾತ್ರಿ ನನಗೆ ವಿಷಯ ಗೊತ್ತಾದ ಬೆಳಗ್ಗೆ ನಾನು ಫೋನ್ ಮಾಡಿದಾಗ ಎಲ್ಲ ಮುಖಂಡರುಗಳು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಆದರೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪೀಠಕ್ಕೆ ಈ ಕಾರ್ಯಕ್ರಮ ನಾವೆಲ್ಲರೂ ಹೋಗಬೇಕು, ನೀವು ಬಂದ್ರಿ ಅಂತೇಳಿ ನಾವು ಎಲ್ಲರಿಗೂ ಹೇಳಿ ನಾವೆಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮದಲ್ಲಿ ನಾವು ಅಡ್ಡಿಪಡಿಸುವಂಥದ್ದಾಗಲಿ ಇನ್ನೊಂದಾಗಲಿ ನಮ್ಗೆ ಗೌರವ ತರೋಂಥದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾವು ಎಷ್ಟು ಗೌರವ ಕೊಡ್ತೀರಿ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಅವರು ಸಂವಿಧಾನ ಕೊಟ್ಟಿರೋದು ಅಂತೇಳಿ ಬಂದಿದ್ದೀರಿ. ಡಿ ಸಿ ಅವ್ರ ನಡೆ ಏನಿದೆ ಅದು ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಾವು ದಲಿತ ಸಂಘಟನೆಗಳ ದಲಿತ ಮುಖಂಡರುಗಳು ಮತ್ತು ನಾವು ಏನು ಜನಪ್ರತಿನಿಧಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇವತ್ತು ಭಾರತ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದಾದರೆ ಇಲ್ಲಿರ್ತಕ್ಕಂಥ ಡಿ ಸಿ ಅವರು ಒಂದು ರೀತಿಯಲ್ಲಿ ಅವರದೇ ಆದಂಥ ಒಂದು ಬಳಕೆ ಅವರದೇ ಆದಂಥ ಸಂವಿಧಾನನ ಇಟ್ಕೊಂಡು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಆಡಳಿತ ಪಕ್ಷದ ಪರವಾಗಿ ಇರ್ರಿ, ನಾವಿಲ್ಲ ಅಂತ ಹೇಳಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಗುರುತಿಸ್ಕೊಂಡಿರ್ತಕ್ಕಂಥ ಯಾವುದೇ ದಲಿತ ಸಂಘಟನೆ ಮುಖಂಡರುಗಳನ್ನು ಕಡೆಗಣಿಸ್ಕೊಡ್ದು 26ನೇ ತಾರೀಕೇನು ನವೆಂಬರ್ 26ನೇ ತಾರೀಕೇನು ಸಂವಿಧಾನ ದಿನಾಚರಣೆ ಇದೆ, ಆ ಸಂವಿಧಾನ ದಿನಾಚರಣೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳನ್ನು ಕರೆದು ಸಭೆ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಅತ್ಯಂತ ವಿಜೃಂಭಣೆಯಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕಂತೇಳಿ ನಾವೆಲ್ಲ ದಲಿತ ಸಂಘಟನೆಗಳ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.